ನಾಗರ್ಬಾವಿಯ ಎಲ್ಲ ಕಲಾಭಿಮಾನಿಗಳಿಗೆ ನಮಸ್ಕಾರ. ಆ್ಯಕ್ಚುಲಾಗಿ ಫಸ್ಟು ವಜ್ರಮಣಿಯವರ ಕಲಾ ಟ್ರಸ್ಟ್ ಬಂದು ನನಗೆ ಕೇಳಿದಾಗ ಹೆಂಗೂ ತಪ್ಪಿಸ್ಕೊಂಬಿಡೋಣ ಬೇಡ ಬರೋದು, ಯಾಕಂದರೆ ನನಗೆ ಆ್ಯಕ್ಚುಲಾಗಿ ತುಂಬ ಓಪನ್ ಆಗಿ ಹೇಳಬೇಕಂದ್ರೆ ನನಗೆ ಈ ಪುತ್ತಳಿ ಮಾಡೋದು ಅದೆಲ್ಲ ನನಗೆ ಸ್ವಲ್ಪ ನೋವಾಗುತ್ತೆ. ಯಾಕಂದರೆ ನಾವು ಚೆನ್ನಾಗಿ ನೋಡಿರ್ತೀವಿ ಅಂಥ ವ್ಯಕ್ತಿಗಳನ್ನ, ನಮ್ಮ ತಂದೆಯವ್ರದ್ದೇ ಆಗಲಿ ಇಲ್ಲ ವಿಷ್ಣುವರ್ಧನವ್ರದ್ದಾಗಲಿ ಅಂಬರೀಷ್ ಅವ್ರದ್ದಾಗಲಿ ಅಪ್ಪು ಪುನೀತ ಆಗಲಿ ಇಲ್ಲ ವಜ್ರಮಣಿಯವ್ರದ್ದೇ ಆಗಲಿ ನಮ್ಮನ್ನ ಅವ್ರನ್ನೆಲ್ಲ ಚೆನ್ನಾಗಿ ನೋಡಿರ್ತೀವಿ. ಅವ್ರನ್ನ ಈ ಥರ ಒಂದು ಸ್ಟೋನಾಗಿ ನೋಡೋಕ್ಕೆ ಒಂಥರ ಮನಸ್ಸಿಗೆ ಕಷ್ಟ ಆಗುತ್ತೆ, ಏನೋ ಒಂಥರ ಒಂದು ಸಂಕಟ ನೋವು. ನಿಜ ನನ್ನ ಪ್ರಕಾರ ನನಗೆ ಆ್ಯಕ್ಚುಲಿ ನಿಮ್ಮೆಲ್ರಿಗೂ ಆ ಪ್ರೀತಿ ವಿಶ್ವಾಸನ ನೀವು ಇಡ್ತೀರಾ, ಪೂಜೆ ಮಾಡ್ತೀರಾ, ಅದು ನಿಮ್ಮ ಸಂತೋಷ, ನಿಮ್ಮ ಸಂತೋಷ. ಬಟ್ ವೈಯಕ್ತಿಕವಾಗಿ ನನಗೆ ಸ್ವಲ್ಪ ಬೇಸರ ಇರುತ್ತೆ, ಯಾರು ಬೇಜಾರು ಮಾಡ್ಕೊಳ್ಳೋಣ ನಿಮ್ಗೆ ಮಾತಾಡ್ತೀನಿ ಅಂತ. ಬಟ್ ಇಲ್ಲಿ ಬಂದು ಕೇಳಿದಾಗ ಒಳಗಡೆ ಹೋಗಿ ನಾನು ಇನ್ನೊಂದು 2 ದಿನದಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಾಗಿ ಇವರೆಲ್ಲ ವಜ್ರಮುಡಿ ಅವ್ರ ಮಗ ಎಲ್ಲರೂ ಬಂದಿದ್ದರು. ಒಳಗಡೆ ಹೋಗಿ ಸರಿ ನನ್ನ ಗೀತ ಹತ್ರ ಮಾತಾಡಿದ್ದಾರೆ ಅಂತಾರೆ, ಇದೆ ಇಲ್ಲ ನೀವು ಹೋಗ್ಲೇಬೇಕು ಅದಕ್ಕೆ, ಯಾಕಂದರೆ ನನಗೂ ಹೊರಡೆ ಬಂದೆ ಬರ್ತೀನಿ, ಯಾಕಂದರೆ ನನಗೆ ವಜ್ರಮುಡಿಯವ್ರ ಮನೆ ಇದ್ದಿದ್ದು ಒಂದು ಗೌರವ. ನಾನು ಚಿಕ್ಕ ವಯಸ್ಸಿಂದ ಅವ್ರು ನೋಡಿದ್ದೀನಿ, ನಮ್ಮ ಹತ್ರ ಅವ್ರು ಮಾತಾಡ್ತಿದ್ದ ರೀತಿ, ಅವ್ರ ಫ್ಯಾಮಿಲಿ ಇರ್ಬೋದು, ಲಕ್ಷ್ಮಮ್ಮ ಅವ್ರು ಇರ್ಬೋದು, ನಾ ಚಿಕ್ಕ ಮಗುವಿಂದ ಅವ್ರು ನೋಡಿದ್ದಾರೆ ನನಗೆ. ಆಮೇಲೆ ಇಲ್ಲಿ ಬಂದಾಗ ಅನಿಸ್ತು ನಾನು ಬೇರೆ ಫಂಕ್ಷನ್ಗೆ ಬಂದಿದ್ದೀನಿ ಅಂತ ಅನಿಸ್ಲಿಲ್ಲ, ಯಾಕಂದರೆ ನನ್ನ ಫ್ಯಾಮಿಲಿ ಫಂಕ್ಷನ್ಗೆ ನಾನು ಬಂದಾಗ ಅನಿಸ್ತು. ನನಗೆ ನಮ್ಮ ಫ್ಯಾಮಿಲಿ ಯಾವುದೊಂದು ಫಂಕ್ಷನ್ ನಡೀತದೆ ಆ ಸಮಾರಂಭಕ್ಕೆ ನಾನು ಒಬ್ಬ ಮುಖ್ಯ ಅತಿಥಿಯಾಗಿ ಬಂದಿದ್ದೆ, ಈ ಒಂದು ಈ ಫ್ಯಾಮಿಲಿಯ ಸದಸ್ಯನಾಗಿ ಬಂದಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೇ ದೊಡ್ಡ ದೊಡ್ಡ ನಾಗರಾಜ್ ಅವರು ಇದ್ದಾರೆ, ಶ್ರೀನಾಥ್ ಮಾಮ ಇದ್ದಾರೆ, ಶ್ರೀನಾಥ್ ಮಾಮರಷ್ಟೇ ಅವರು ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ, ಕೃಷ್ಣಪ್ಪ ಅವರಿದ್ದಾರೆ, ಸಂಪಂಗಿ ಅವರಿದ್ದಾರೆ, ಚಂದನ್ ಶೆಟ್ಟಿ ಅವರಿದ್ದಾರೆ. ಚಂದನ್ ಶೆಟ್ಟಿ ಬಿಡಿ, ಅವ್ರ ಮಾತಿದ್ರೆ ಸ್ವೀಟು ಹಾಟು ಪಾಟು, ಆ ಪಾಟ್ಲಿ ಲಾಟು ಅಷ್ಟು ಅದ್ಭುತವಾಗಿ ಆಡ್ತಾರೆ. ನಂಗೆ ತುಂಬ ಇಷ್ಟವಾದ ವ್ಯಕ್ತಿ, ಭಾಳ ಒಳ್ಳೆ ವ್ಯಕ್ತಿ, ಚೆನ್ನಾಗಿ ಆಡ್ತಾರೆ, ಒಳ್ಳೆ ಟ್ಯಾಲೆಂಟ್ ಇದೆ, ಅವ್ರು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಅವರು 100%. ಯಾಕಂದ್ರೆ ನೆಕ್ಸ್ಟ್ ನಂದೊಂದು ಪಿಕ್ಚರ್ಲಿ ಖಂಡಿತ ಅವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅವ್ರನ್ನ, ಯಾಕಂದರೆ ಅಷ್ಟೊಂದು ಒಳ್ಳೆ ಟ್ಯಾಲೆಂಟ್ ಇದೆ, ಯಾಕಂದರೆ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ ಆತನಿಗೆ. ಅದು ಅಲ್ಲದೆ ಪ್ರಿಯಾ ಕೃಷ್ಣ ಅವರಿದ್ದಾರೆ, ಈ ಶಿವಮೊಗ್ಗದ ಹೆಬ್ಬಳ್ಳಿಯವರು, ಅವ್ರ ಹೆಸರಿನೇ ಪ್ರಿಯಾ ಇದೆ, ಲವ್ ಇದೆ, ಸೊ ಭಾಳ ಸ್ಮಾರ್ಟ್ ಆಗಿ ಕಾಣ್ತಾರೆ. ನಾನು ಕೇಳ್ತಾ ಇದ್ದೀನಿ ಸರ್ ನೀವು ಇಲ್ಲಿ ಇಲ್ಲೇ ಇಲ್ಲ ಅಂತ, ಇಲ್ಲ ಆ್ಯಕ್ಚುಲಿ ಅವ್ರು ಇಲ್ಲಿರೋ ಥರ ಇರೋದಿಲ್ಲ. ನೆಕ್ಸ್ಟು ಪಾಲಿಟಿಕ್ಸ್ ಬಿಟ್ಬಿಟ್ಟು ಸಿನಿಮಾಗೆ ನಾವು ಬಂದ್ಬಿಡ್ತಾರೆ ಅವರು ಹೇಳೋಕ್ಕಾಗ, ಬನ್ನಿ ಸರ್ ದಯವಿಟ್ಟು ಆ್ಯಕ್ಟ್ ಮಾಡಿ ಚೆನ್ನಾಗಿದೆ ಹ್ಯಾಂಡ್ಸಮ್ ಆಗಿದೆ. ಸೊ ಇಷ್ಟು ಹೇಳ್ತಾ ಏನಾಯ್ತು ಆ ನೋಡಿ ಎಷ್ಟು ಅಭಿಮಾನ ಇದೆ ನಿಮಗೆ, ವೆರಿ ಗುಡ್, ಒಳ್ಳೆ ಹ್ಯಾಟ್ರಿಕ್ ಇರು ಹ್ಯಾಟ್ರಿಕ್ ಇರು ಅಂತೇಳಿ 2018 ಸೋಲಿಸ್ಬಿಟ್ರು, 3ನೇ ಸತಿ ಗೆಲ್ತೀನಿ ಅಂತೇಳಿ ಸೋಲಿಸ್ಬಿಟ್ರು. ಈ ಕೆಲಸ ನಿಮ್ಮೇಲೆ ಹೇಳ್ತೀನಿ ನೋಡಿ, ನಿಮ್ಮೇಲೆ ಕಂಟಿನ್ಯೂಸ್ ಹ್ಯಾಟ್ರಿಕ್ ಮಾಡ್ತೀರ ನೀವು, ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕು. ಈ ಕೆಲಸ ಇದೆಯಲ್ಲ ಬಹಳ ಬೇಕಾಗಿತ್ತು, ಇದು ವಜ್ರಮಣಿಯವ್ರಿಗೆ ಈ ಗೌರವ ಯಾವತ್ತೂ ಸಿಕ್ಬೇಕಾಗಿತ್ತು, ಅದು ಲೇಟಾಗಿ ಸಿಕ್ಕಿದ್ರು ಲೇಟೆಸ್ಟಾ ಸಿಕ್ಕಿದೆ, ಅದಕ್ಕೆಲ್ಲ ನಾವು ಬಂದಿದ್ದೀವಿ, ಸಂತೋಷ ಪಡ್ತಾ ಇದ್ದೀವಿ. ಆಮೇಲೆ ವಜ್ರಮಣಿಯವ್ರ ಮೊಮ್ಮಗ ಆಕರ್ಷ್, ಆ ಹೆಸರಲ್ಲಿ ಆಕರ್ಷಣೆ ಇದೆ, ಅದಕ್ಕೆ ಆಕರ್ಷಣೆ ಇದೆ. 100% ಆತ ಒಂದು ಒಳ್ಳೆ ಆ್ಯಕ್ಟರ್ ಆಗ್ತಾನೆ, ನೆಕ್ಸ್ಟ್ ಪೀಳಿಗೆಗೆ 100% ಹಿಸ್ಟಾರಿಕಲ್ ಫಿಲ್ಮ್ಸ್ ಮಾಡೋದು ಭಾಳ ಕಷ್ಟ, ಮೈಥಾಲಜಿ ಫಿಲ್ಮ್ ಮಾಡೋದು ಹಿಸ್ಟಾರಿಕಲ್ ಫಿಲ್ಮ್ ಮಾಡೋದು ಕಷ್ಟ. ಈತ ಒಂದು ಒಳ್ಳೆ ಆ್ಯಕ್ಟರ್ ಆಗ್ತಾನೆ ನೋಡಿದ್ದೇನೆ ನನ್ನ ಮಾತು ಕೇಳಿ, ಇವಾಗ ನಾನು ಹೇಳ್ತಾ ಇದ್ದೀನಿ ಈತ ಒಂದು ದೊಡ್ಡ ಹೀರೋ ಆಗ್ತಾನೆ, 100% ಎಲ್ಲರ ಮನಸ್ಸಿನ ಗೆಲ್ತಾನೆ. ಯಾಕಂದರೆ ಇವ್ರ ಆಶೀರ್ವಾದ ಇರೋದು ವಜ್ರಮಣಿಯವ್ರದ್ದು, ಅಪ್ಪಾಜಿಯವ್ರದ್ದು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ಎಲ್ಲರೂ ಇದ್ದಾರೆ, ಎಲ್ಲರೂ ಆಶೀರ್ವಾದ ಮಾಡ್ತಾಯಿರ್ತಾರೆ, ನಮ್ಮ ಆಶೀರ್ವಾದ ಇದ್ದೇ ಇರುತ್ತೆ 100% ಇದಕ್ಕೆ ಮೆಗ್ರೇಟಿ. ಅದಕ್ಕೆ ಹೇಳ್ತಾ ನಾವು ಬಂದು ಇವತ್ತು ನಿಮ್ಮ ಜೊತೇಲಿ ವಜ್ರಮಣಿಯವ್ರ ಬಗ್ಗೆ ಹೇಳಬೇಕಂದ್ರೆ ನನಗೆ ಇಬ್ಬರು ತುಂಬ ಫೇವ್ರೇಟ್, ನಾನು ಕನ್ನಡದಲ್ಲಿ ಯಾವಾಗಲೂ 3 ಜನ ಇದ್ದರು, ಒಬ್ಬರು ನಾಗಪ್ಪ ಅಂತ ಒಬ್ಬರು ಆ್ಯಕ್ಟ್ರ್ ಇದ್ದರು ವಿಲನ್ನ, ಅದಾದಮೇಲೆ ತುಂಬ ಇಷ್ಟವಾದ ಆ್ಯಕ್ಟ್ರ್ ಅಂದರೆ ನನಗೆ ತೂಗುದೀಪ ಶ್ರೀನಿವಾಸ ಅವರು ತುಂಬ ಇಷ್ಟ, ಅದಾದಮೇಲೆ ವಜ್ರಮಣಿಯವರು. ಈ 3 ಜನ ವಜ್ರಮಣಿಯವ್ರದ್ದು ವಾಯ್ಸ್,
ಆ ವಾಯ್ಸ್ ಕೇಳಕ್ಕೆ ತುಂಬಾ ಮಜವಾಗಿರುತ್ತೆ. ಬಡ್ಡಿ ಮಗ ನನ್ನ ಮೈನೇ ಬಿಟ್ಬಿಟ್ಟ ಪತ್ರ ಆ ವಾಯ್ಸ್. ಆಮೇಲೆ ನನಗೂ ಅವ್ರ ಜೊತೆ ಮಾಡೋ ಒಂದು ಭಾಗ್ಯ, ಪುರುಷೋತ್ತಮ ಅಂತ ಒಂದು ಸಿನಿಮಾದಲ್ಲಿ, ರಣರಂಗ ಅಂತ ಒಂದು ಸಿನಿಮಾದಲ್ಲಿ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದೆ. ಭಾಳ ಒಳ್ಳೆ ಭಾಳ ಒಳ್ಳೆ ವ್ಯಕ್ತಿ ಅಂದರೆ, ನಮ್ಮ ಚೆನ್ನೈ ಶೂಟಿಂಗ್ ನಡಿಬೇಕಾದ್ರೆ ಅಪ್ಪಾಜಿ ಜೊತೆಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಊಟಕ್ಕೆ ಬರಬೇಕಾದ್ರೆ ಅವ್ರದ್ದೊಂದು ಮಾತೇ ಇತ್ತು, ಅಪ್ಪಾಜಿ ವಜ್ರಮಣಿಯವರು ತುಗುಜಿ ಬಸವಾಜಿ ಎಲ್ಲ ಕೂತ್ಕೊಂಡು ನಾನ್ ವೆಜ್ ಊಟ ಮಾಡ್ಕೊಂಡು ಎಷ್ಟು ಮಜವಾಗೆ ತುಂಬ ಚೆನ್ನಾಗಿತ್ತು ಕಾಲ. ಎಲ್ಲರೂ ಅಷ್ಟೇ ಶ್ರೀನಾಥ್ ಮಾಮ ಇರ್ತಾರೆ, ಮಯೂರ ಅಂತ ಒಂದು ಸಿನಿಮಾ ನೋಡಿದ್ರು, ಮಯೂರ ಮರೆಯೋಕೆ ಆಗಲ್ಲ. ಆದರೆ ಎಲ್ಲರೂ ಮಾಡಿದರು, ಎಲ್ಲರೂ ಮಾಡಿದ್ರು, ಬಿ ಎಂ ವೆಂಕಟೇಶ್ವರ, ವಜ್ರಮಣಿಯವರು, ತುಗುಜಿ ಶ್ರೀನಿವಾಸವರು, ಎಷ್ಟೆಷ್ಟೋ ಎಷ್ಟೆಷ್ಟೋ ರಿಮೆಂಬರೆನ್ಸ್ ಇದೆ ಅವ್ರ ಬಗ್ಗೆ. ಜೋವಿಯಲ್ ಆಗಿರ್ತಾರೆ, ಬಟ್ ಅವರು ಎಷ್ಟು ವಿಲನ್ ಪಾತ್ರ ಮಾಡಿದ್ರು ಮನ್ಸು ಮಾತ್ರ ಬಹಳ ಮೃದು, ತುಂಬ ಸಾಫ್ಟ್ ಮನುಷ್ಯ. ಕೋಪ ಬಂದ್ಬಿಟ್ರೆ ಮತ್ತೆ ತಡೆಯೋಕ್ಕಾಗಲ್ಲ ಅವರು, ಪಬ್ಲಿಕ್ ಏನೇ ಪಬ್ಲಿಕ್ ಇದ್ದು ಸಿಕ್ಕಾಬಿಟ್ಟ ಬಯಸ್ಬಿಡ್ತಾರೆ, ಅಷ್ಟು ರೋಷ ಆ ವ್ಯಕ್ತಿಗೆ. ಬಟ್ ಹಾರ್ಟ್ ಮಾತ್ರ ಬಹಳ ಒಳ್ಳೆ ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ. ನಾವೆಲ್ಲ ಅವ್ರ ಜೊತೆಲಿ ಬೆಳೆದಿದ್ದೀವಿ ಅನ್ನೋದೇ ಹೇಳಕ್ಕೆ ಒಂದು ಪುಣ್ಯ ನಮ್ದು. ನಾನು ಆ್ಯಕ್ಚುಲಿ ಇಷ್ಟೆಲ್ಲ ಮಾತಾಡೋದೇ ಇಲ್ಲ, ಅದೇನೋ ವಜ್ರಮಣಿ ಅಂದ ತಕ್ಷಣ ಏನೋ ಒಂದು ಒಂದು ಆಸೆ, ಒಂದು ಉತ್ಸಾಹ. ನನಗೆ ತುಂಬ ಫೇವ್ರೆಟ್ ಅವರು, ನೀವು ಸುಮ್ಮನೆ ಸುಳ್ಳು ಹೇಳ್ತಾನೆ ಅಂದ್ಕೊಬೇಡಿ, 100% ನನಗೆ ಭಾಳ ಇಷ್ಟ. ನಾನು ಅಪ್ಪಾಜಿಗೆ ಹೇಳಿದ್ದೀನಿ, ಅಪ್ಪಾಜಿ ನನಗೆ ವಜ್ರಮಣಿ ಕಂಡ್ರೆ ತುಂಬ ಇಷ್ಟ, ತುಗುದೀಪ್ ಅವ್ರ ಕಂಡ್ರೆ ಇಷ್ಟ. ಯಾಕಂದ್ರೆ ಯಾರು ಇಷ್ಟ ಆಯ್ತು, ಯಾತಕ್ಕೆ ಇಷ್ಟ ಆಯ್ತು, ವಾಯ್ಸ್, ಅವ್ರ ಪರ್ಫಾರ್ಮೆನ್ಸ್, ಅವ್ರ ಕಣ್ಣು ಆಡಿಸ್ತಾರೆ, ಆ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಬರೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಅದ್ಭುತ. ನಿಜವಾಗಿ ಈಗಿನ ಜನ್ರೇಷನ್ಗೂ ಅವ್ರನ್ನ ನೋಡಿ ಕಲಿಬೋದು, ಎಷ್ಟೋ ಕಲಿಬೋದು. ಎಲ್ಲ ಟ್ರಸ್ಟ್ನವ್ರಿಗೂ ನನ್ನ ವಂದನೆಗಳು. ಇನ್ನು ಏನೇ ಪ್ರೋಗ್ರಾಮ್ ಇದ್ರು ಇಲ್ಲಿ ನಾ ಖಂಡಿತ ಬರ್ತಾ ಇರ್ತೀನಿ, ಯಾಕಂದ್ರೆ ಇಲ್ಲಿ ಇದೇ ಸ್ಟ್ರೀಟ್ಲ ನಾವು ಜೋಗಯ್ಯ ಸಿನಿಮಾ ಶೂಟಿಂಗ್ ಮಾಡಿದ್ದು, ಅಲ್ಲಿ ಒಂದು ಬಿರಿಯಾನಿ ಹೋಟ್ಲ್ ಇದೆ, ಆ ಬಳ್ಳಾರ ಹೋಟ್ಲ್, ಅಲ್ಲೇ ನಾವು ಆ ಮಟನ್ ಸೀನ್ ಇತ್ತು, ಅಲ್ಲಿ ನಲಿ ಮುಳೆ ಕಚ್ಚ ಸೀನ್ ಅದು, ಅದು ಅಲ್ಲಿ ಮಾಡಿದ ಜ್ಞಾಪಕ ಇದೆ. ಸೊ ನಂಗೆ ಸ್ವಲ್ಪ ತುಂಬ ಫೇವ್ರೆಟ್ ಏರಿಯಾ ಇದು, 100% ಇನ್ನು ಯಾವುದೇ ಫಂಕ್ಷನ್ ಅಂದರೂ ಹೇಳಿದ್ರು ಮೇಲ್ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಪ್ರಚಂಡ ರಾಮನ ಅಂತ, ಖಂಡಿತ ಬರ್ತೀನಿ, ಅದಕ್ಕೇನು ನಾವು ಪರ್ಮಿಷನ್ ಕೇಳಬೇಕು, 100% ಬರ್ತೀನಿ, ಯಾಕಂದ್ರೆ ಅದು ನಮ್ಮ ಕರ್ತವ್ಯ. ಇಷ್ಟು ಹೇಳ್ತಾ